ಸ್ವಾಗತ. ನಾನು ಸ್ಮಿತಾ. ತುಮಕೂರಿನಿಂದ ಯಶವಂತಪುರಕ್ಕೆ ಮೆಮೋ ನೂತನ ರೈಲು ಸಂಚಾರಕ್ಕೆ ರೈಲ್ವೆ ಖಾತೆ ರಾಜ್ಯ ಸಚಿವ ಹಾಗೂ ಸಂಸದ ವಿ ಸೋಮಣ್ಣ ಶುಕ್ರವಾರ ಬೆಳಗ್ಗೆ 8:30ಕ್ಕೆ ಚಾಲನೆ ನೀಡುವವರು ಅಂತ ಶಾಸಕ ಜ್ಯೋತಿ ಗಣೇಶ್ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದ್ದಾರೆ. ಪ್ರತಿದಿನ ಬೆಳಗ್ಗೆ 8:45ಕ್ಕೆ ತುಮಕೂರಿನಿಂದ ಈ ನೂತನ ರೈಲು ಸಂಚರಿಸಲಿದೆ. ಸಂಜೆ 5:40ಕ್ಕೆ ಬೆಂಗಳೂರಿನ ಯಶವಂತಪುರದಿಂದ ತುಮಕೂರಿಗೆ ಆಗಮಿಸಲಿದ್ದು ದಿನಕ್ಕೆ 2 ಬಾರಿ ಸಂಚರಿಸಲಿದೆ ಅಂತ ಶಾಸಕರು ಹೇಳಿದ್ರು. ಈ ನೂತನ ರೈಲು ಸಂಚಾರಕ್ಕೆ ಚಾಲನೆ ನೀಡುವ ಸಂದರ್ಭದಲ್ಲಿ ನಾಗರಿಕರು ಮುಖಂಡರು ಆಗಮಿಸಬೇಕೆಂದು ಮನವಿ ಮಾಡಿದ್ರು. ಸೋಮಣ್ಣರವರು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಜಿಲ್ಲೆಗೆ 600 ಕೋಟಿನಷ್ಟು ಅನುದಾನ ತರುವ ಮೂಲಕ ರೈಲ್ವೆ ಯೋಜನೆಗಳಿಗೆ ಚಾಲನೆ ನೀಡುತ್ತಿದ್ದಾರೆ ಎಂದು ಶಾಸಕರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಸುಮಾರು 3 ಕೋಟಿಗಿಂತ ಹೆಚ್ಚಿಗೆ ದೊಡ್ಡ ಮೊತ್ತದ ಈ ಒಂದು ತುಮಕೂರು ರೈಲ್ವೆ ಸ್ಟೇಷನ್ನ ಈಗ ಕನ್ವರ್ಟ್ ಆಗಿದೆ. ಅಂದರೆ ಆ ಪ್ರಾಜೆಕ್ಟ್ 100 ಕೋಟಿಗಿಂತ ಹೆಚ್ಚಿಗೆ ಅಪ್ಗ್ರೇಡೇಷನ್, ಮೇಜರ್ ಅಪ್ಗ್ರೇಡೇಷನ್ ಅಂತ. ಮುಂಚೆ ಕೊಟ್ಟಿದ್ದು ಕೇವಲ 18-20 ಕೋಟಿ, ಆದರೆ ಮೇಲೆ ಅವರು ರಿಕ್ವೆಸ್ಟ್ ಮಾಡಿ ಇದನ್ನು 100 ಕೋಟಿಗಿಂತ ಹೆಚ್ಚಿಗೆ ದೊಡ್ಡ ಮೊತ್ತದ ಒಂದು ರೈಲ್ವೆ ಸ್ಟೇಷನನ್ನು ಅದು ಸಿದ್ಧಗಂಗಾ ಮಠದಲ್ಲಿ ಇದೆ ಕೂಡ ಅದೆಲ್ಲ ತಾವು ಕೂಡ ನೋಡಿದ್ದೀರಾ ಆ ಕೆಲಸ. ಅದರಲ್ಲಿ ನೀವು ಹೇಳೋಂಥ ಎಲ್ಲದನ್ನು ಆ ಪ್ರಾಜೆಕ್ಟ್ ಅಲ್ಲೇ ಮಲ್ಟಿ ಲೆವೆಲ್ ಟೂ ವೀಲರ್ ಪಾರ್ಕಿಂಗ್, ಫೋರ್ ವೀಲರ್ ಪಾರ್ಕಿಂಗ್ ಅಲ್ಲಿ ಎಷ್ಟಿದೆ, ಅದಕ್ಕಿಂತ ಮುಂದೆ 5 ವರ್ಷಕ್ಕೆ ಎಷ್ಟು ಪ್ರಿಡಿಕ್ಟ್ ಮಾಡ್ತಾರೆ ಪಾರ್ಕಿಂಗ್, ಅದೆಲ್ಲವನ್ನು ಕೂಡ ಸಿಎಸ್ಐ ಮಾಡುವಂಥದ್ದು. ಮತ್ತು ಆ ಕಡೆ ಶಾಂತಿನಗರದಿಂದ ಈ ಕಡೆ ಕ್ರಾಸ್ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ FOB ಅಂತಾರೆ, ಫುಟ್ ಓವರ್ ಬ್ರಿಡ್ಜ್ ಅಂತ. ರೈಲ್ವೆ ಸ್ಟೇಷನ್ ಒಳಗೆ ಬರೋಂಗಿಲ್ಲ, ಆ ಕಡೆ ಈ ಕಡೆ ಕ್ರಾಸಿಂಗ್ ಮಾಡುವಂಥ ವ್ಯವಸ್ಥೆ. ಯಾಕಂದರೆ ಈಗ ಒಳಗೆ ಬರ್ತಿದ್ದಾರೆ ಟ್ರೆಸ್ ಪಾಸಿಂಗ್, ಅದು ಸಾಕಷ್ಟು ಇವರಿಗೆ ಟಿಕೆಟ್ ನುಕ್ಸಾನ್ ಆಗ್ತದೆ ಅಂತ ಗೇಟ್ ಮುಚ್ಚಿದ್ದಾರೆ. ನೆಕ್ಸ್ಟ್ FOB ಫುಟ್ ಓವರ್ ಬ್ರಿಡ್ಜ್ ಅನ್ನು ಕೂಡ ಒಂದು 2 ಕಡೆ ಮಾಡ್ತಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಕ್ಕ ರವಿಶಂಕರ್, ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್, ಬಿಜೆಪಿ ಮುಖಂಡರಾದ YH ಹುಚ್ಚಯ್ಯ, ರುದ್ರೇಶ್ ಮತ್ತಿತರರು ಪಾಲ್ಗೊಂಡಿದ್ರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗಣೇಶೋತ್ಸವ ಮಾಡುವವರನ್ನ ಕಿಡಿಗೇಡಿಗಳೆಂದು ವ್ಯಂಗ್ಯವಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ನಾಗರಿಕ ಸಮಿತಿ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಗಳ ಒಕ್ಕೂಟದ ವತಿಯಿಂದ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸದಂತೆ ಆದೇಶ ಹೊರಡಿಸಿದ ವಿವಿಯ ಅಧಿಕಾರಿಗಳ ಧೋರಣೆ ವಿರುದ್ಧ ಹಾಗೂ ಜಿಲ್ಲಾಡಳಿತ ವಿರುದ್ಧ ಸಹ ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ಉಂಟು ಮಾಡಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಮುಖಂಡ ಜಿಕೆ ಶ್ರೀನಿವಾಸ್ ಆಗ್ರಹಿಸಿದ್ದಾರೆ. ಆನಂತರ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿ ಮೋಹನ್ ಕುಮಾರ್ ಅವರಿಗೆ ಮನವಿ ಪತ್ರ ಅರ್ಪಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜೀವನ್, ಸಂಜಯ್, ಶರತ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಯಾವುದೇ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದ್ದಂಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದರು. ಮತ್ತೆ ಕಿಡಿಗೇಡಿಗಳು ಅಂತ ಹೇಳಿದ್ದಾರೆ. ನಾವು ಕಳೆದ 7ನೇ ವರ್ಷ ಕಳೆದ 6 ವರ್ಷದಿಂದಲೂ ಗಣೇಶೋತ್ಸವ ಮಾಡ್ತಿರ್ಬೇಕಾದ್ರೆ ಯಾವುದೇ ಅಹಿತಕರ ಘಟನೆ ನಮ್ಮ ಗಣೇಶೋತ್ಸವದಲ್ಲಿ ಆಗಿಲ್ಲ. ಈ ರೀತಿ ಯಾರು ಈಗ ಯಾಕೆ ಆ ರೀತಿ ಮಾಡಿದರು ಅನ್ನೋದು ನಮಗೂ ಸಹ ಒಂದು ಮನಸ್ಸಿಗೆ ಒಂದು ಬೇಜಾರಾಗಿದೆ. ಯಾಕಂದರೆ ನಾವು ಎಲ್ಲ ರೀತಿಯಿಂದಲೂ ಎಲ್ಲ ಕಾರಣದಿಂದಲೂ ಪೊಲೀಸ್ ಅಧಿಕಾರಿಗಳಾಗಿಯೇ ಜಿಲ್ಲಾಡಳಿತಗಳನ್ನ ನಾವು ಸಹಕಾರ ಕೊಟ್ಕೊಂಡೇ ಬಂದಿದ್ದೀವಿ. ಈ ಸತಿ ನಮಗೆ ಅವ್ರು ಹೇಳಿದರು, BS ರೋಡಲ್ಲಿ ಬಂಟಿಂಗ್ಸ್ ಕಟ್ಟಬೇಡಿ, ಅಶೋಕ ರೋಡಲ್ಲಿ ಕಟ್ಟಬೇಡಿ, ಫ್ಲೆಕ್ಸ್ ಹಾಕಬೇಡಿ ಅಂತ ಹೇಳಿದ್ರು. ನಾವು ಅವಕ್ಕೆಲ್ಲ ನಾವು ಒಂದ್ಸಾರಿ ಒಪ್ಪಿದ್ದೀವಿ. ಕಳೆದ ಸತಿನೂ ಸಹ ಈದ್ ಮಿಲಾದು ಇದ್ದಾಗ ಅಲ್ಲಿ ಬಂಟಿಂಗ್ಸ್ ಎಲ್ಲ ತೆಗಿಬೇಕು ಅಂತ ಅಧಿಕಾರಿಗಳಿದ್ದಾಗ ಅಲ್ಲಿ ತೆಗೆದಿದ್ದೋ ನಾವು. ಈ ರೀತಿ ನಾವು ಸಹಕಾರ ಕೊಟ್ಕೊಂಡೇ ನಾವು ಬಂದಿದ್ದೀವಿ ಅವ್ರಿಗೆ. ಮತ್ತು ಯಾವುದೇ ಒಂದು ಕೋಮಿನಾರ್ ಹಬ್ಬಕ್ಕೆ ನಾವು ಯಾವತ್ತೂ ನಾವು ಗಲಾಟೆ ಮಾಡಿ ಅವ್ರು ನಿಲ್ಲಿಸಿದ್ದಾಗಿ ನಾವು ಮಾಡಿಲ್ಲ. ನಮ್ಮ ಹಿಂದೂ ವಿಶ್ವ ಹಿಂದೂ ಪರಿಷತ್ ಗಣೇಶ ಮಹೋತ್ಸವಕ್ಕೆ ಈ ಸತಿ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ, ನಾವು ರಿಕ್ವೆಸ್ಟ್ ಮಾಡಲ್ಲ ಅವ್ರಿಗೆ. ನಗರ ಠಾಣೆ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ನೇತೃತ್ವದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಇತ್ತು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.
ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕಸಬಾ ಹೋಬಳಿ ದಸರಿಘಟ್ಟ ಮದರ್ ಸಬರ್ಪಾಳ್ಯ ರಸ್ತೆ ಬಿಸಿಲಿನಲ್ಲಿ ಧೂಳುಮಯವಾಗಿ ಮಳೆಗಾಲದಲ್ಲಿ ಕೆಸರುಮಯ ಅನ್ನುವಂತಾಗಿದೆ. ರಸ್ತೆಯಲ್ಲಿ ಸಂಚರಿಸಲು ಶಾಲಾ ಕಾಲೇಜಿಗೆ ತೆರಳಲು ವಿದ್ಯಾರ್ಥಿಗಳು ಹೈರಾಣಾಗ್ತಾ ಇದ್ದಾರೆ. ಮಳೆ ಬಂದ ಕಾರಣ ದಸರಿಘಟ್ಟ ಮದರ್ ಸಬರ್ಪಾಳ್ಯ ರಸ್ತೆಯ ಕೆಸರುಗದ್ದೆಯಂತಾಗಿತ್ತು. ರಸ್ತೆಯಲ್ಲಿ ಸಂಚಾರ ಮಾಡುವುದೇ ಕಷ್ಟ ಎನ್ನುವಂತಾಗಿದೆ. ಪ್ರತಿನಿತ್ಯ ದಸರಿಘಟ್ಟ ಬಿಜಿಎಸ್ ವಿದ್ಯಾಸಂಸ್ಥೆ ಶ್ರೀ ದಸರಿಘಟ್ಟ ಚೌಡೇಶ್ವರಿ ಪ್ರೌಢಶಾಲೆಯ ನೂರಾರು ವಿದ್ಯಾರ್ಥಿಗಳು ಈ ಕೆಸರು ರಸ್ತೆಯಲ್ಲೇ ಸಂಚರಿಸಬೇಕಿದೆ. ವಿದ್ಯಾರ್ಥಿಗಳು ಸೈಕಲ್ನಲ್ಲಿಯೂ ಓಡಾಡಲು ತೊಂದರೆಯಾಗಿದೆ. ಮೂರ್ನಾಲ್ಕು ವಿದ್ಯಾರ್ಥಿಗಳು ರಸ್ತೆ ಗುಂಡಿಗೆ ಬಿದ್ದು ಪೆಟ್ಟು ಮಾಡಿಕೊಂಡು ಆಸ್ಪತ್ರೆ ಸೇರಿದ್ದಾರೆ. ಶಾಲೆಗೆ ತೆರಳುವಾಗ ಚಪ್ಪಲಿ ಶೂಗಳನ್ನ ಕೈಯಲ್ಲಿಯೇ ಹಿಡಿದು ನಡೆಯುತ್ತಾರೆ. ಇನ್ನು ಬಟ್ಟೆಗಳು ಕೆಸರಾದರೆ ಕೊಳೆ ಬಟ್ಟೆಯಲ್ಲಿ ಪಾಠ ಕೇಳಬೇಕಾದ ಅನಿವಾರ್ಯತೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕೆಲ ಮಕ್ಕಳು ಮನೆಯಿಂದ ಹೊರಡುವಾಗ ಒಂದು ಜೊತೆ ಬಟ್ಟೆ ಹಾಕಿಕೊಂಡರೆ ಶಾಲೆ ಬಿಟ್ಟ ನಂತರ ಮತ್ತೊಂದು ಜೊತೆ ಬಟ್ಟೆ ಹಾಕಿಕೊಂಡು ಮನೆಗೆ ಹೋಗುವ ಅನಿವಾರ್ಯತೆಯಲ್ಲಿ ಮಕ್ಕಳು ಶಾಲೆಗೆ ತೆರಳಬೇಕಿದೆ. ಇನ್ನು ಪ್ರತಿನಿತ್ಯ ನೂರಾರು ಜನ ಓಡಾಡುವ ರಸ್ತೆ ಹಾಳಾಗಿದ್ದರೂ ಯಾವುದೇ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ. ಕಚೇರಿಯಿಂದ ಕಚೇರಿಗೆ ಅಲೆದು ಅರ್ಜಿ ಕೊಟ್ಟರು. ತುಮಕೂರು ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ವಿಭಾಗದ ಅಧಿಕಾರಿಗಳು ಇತ್ತ ಕಡೆ ನೋಡಿಲ್ಲ. ಸರ್ಕಾರ ಕೂಡಲೇ ದಸರಿಘಟ್ಟ ಮದರ್ ಸಬರ್ಪಾಳ್ಯ ರಸ್ತೆ ದುರಸ್ತಿಗೊಳಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ನಮಸ್ತೆ, ನನ್ನ ಹೆಸರು ಅಲ್ಲಾವುದ್ದೀನ್ ಅಂತ. ನಾವು ಎಮ್ ಎಸ್ ಪಾಳ್ಯ ಗ್ರಾಮಸ್ಥರು, ತಿಪಟೂರು ತಾಲೂಕು, ರಾಮಚಂದ್ರಪುರ ಪೋಸ್ಟು, ಎಮ್ ಎಸ್ ಪಾಳ್ಯ. ಎಮ್ ಎಸ್ ಪಾಳ್ಯ ಅಂದರೆ ಮದರ್ ಸಬರ್ಪಾಳ್ಯ. ನಾವು ನಮ್ಮೂರಿಂದ ಸ್ಕೂಲಿಗೆ ದಸರಿಘಟ್ಟಕ್ಕೆ ಕಳಿಸ್ಬೇಕು ಹುಡುಗರಿಗೆ. ಅಲ್ಲಿ ರೋಡು ಅನಾಥ ಆಗಿರೋದ್ರಿಂದ ಮಕ್ಳಿಗೆ ಕಳ್ಸೋಕ್ಕೆ ತೊಂದರೆ ಆಗ್ತಿದೆ. ಹುಡುಗರು ದಾರಿಗೆ ಹೋಗುವಾಗ ಮತ್ತು ನೀರೆಲ್ಲ ನಿಂತು ಕೆಸರುಗದ್ದೆ ಹಾಕಿ ಕೂತಿತ್ತು ರೋಡೆಲ್ಲ. ತಿರುಗಾಡೋಕ್ಕಾಗ್ತಿಲ್ಲ, ಹಳ್ಳ ದಿಣ್ಣೆ ಎಲ್ಲ ಆಗಿ ಮಕ್ಕಳು ಬಿದ್ದು ಕೈ ಕಾಲು ಮುರ್ಕೊಂಡು ಸೈಕಲೆಲ್ಲ ಮುರ್ಕೊಂಡು ಹಂಗೆ ಬರ್ತಾಯಿದ್ದಾರೆ ಡೈಲಿ. ನಾವು ಎಲ್ಲ ಇವ್ರಿಗೂ ಕೇಳ್ದು ಸಂಬಂಧಪಟ್ಟವ್ರಿಗೆ, ಯಾರು ಕೆಲಸ ಮಾಡಿಸ್ಕೊಡ್ತಾ ಇಲ್ಲ. ಸ್ವಲ್ಪ ನೀವಾದರೂ ನೋಡಿ ಕೆಲಸ ಮಾಡಿಸ್ಕೊಡಿ. ನನ್ನ ಹೆಸರು ಜಹೀರ್ ಅಂತ. ಎಮ್ ಎಸ್ ಪಾಳ್ಯದ ನಾನು ನಿವಾಸಿ. ಎಮ್ ಎಸ್ ಪಾಳ್ಯದಿಂದ ದಸರಿಘಟ್ಟಕ್ಕೆ ಹೋಗೋ 7 ಕಿಲೋಮೀಟರ್ ರಸ್ತೆ ಇದೆ ನಮ್ಮದು. ಸುಮಾರು ಒಂದು 60-70 ಜನ ಮಕ್ಕಳು ಸ್ಕೂಲಿಗೆ ಹೋಗ್ತಾ, ಹೈಸ್ಕೂಲ್ ಮತ್ತು ಮಿಡ್ಲ್ ಸ್ಕೂಲ್ ಎರಡಕ್ಕೂ ಹೋಗ್ತವೆ. ರಸ್ತೆ ಗುಂಡಿ ಬಿದ್ದು ಸುಮಾರು ವರ್ಷ ಆದ್ರೂ ರಸ್ತೆ ಅದು ಕಾಮಗಾರಿಗೆ ಆಗಿಲ್ಲ ನಮ್ಮೂರಿಗೆ. ಶಾಸಕರ ಮನವಿ ಏನಂದರೆ ಈ ಸುದಿನಾರಾದ್ರೂ ನಮ್ಮೂರಿಗೆ ಸ್ವಲ್ಪ ರಸ್ತೆ ಬೇರೆ ವಿಚಾರದಲ್ಲಿ ಎಲ್ಲ ರಸ್ತೆ ಒಂದು ಸ್ವಲ್ಪ ನೀಟಾಗಿ ಮಾಡಿಕೊಡು ಅಂತ ವಿನಂತಿ ಮಾಡ್ಕೊತೀವಿ. ನಾವು ಮಕ್ಕಳು ತುಂಬ ಹೋಗೋಕೆ ಕಷ್ಟಪಡ್ತಿದ್ದಾವೆ. ಒಂದು ವಾರ ಮಳೆ ಬಂತು ಅಂದರೆ ಒಂದು ವಾರ ಜಾಗಬೇಕು ನಮ್ಮ ಮಕ್ಕಳು, ಹಂಗೆ ಪರಿಸ್ಥಿತಿ ಬಂದಿತ್ತು ನಮ್ಮೂರಿಗೆ. ಅದಕ್ಕೆ ನಾವು ಮನವಿ ಏನಂದರೆ ನಮ್ಮದು ರಸ್ತೆ ಒಂದು ಸರಿ ಮಾಡಬೇಕು ನಮ್ಮೂರಿಗೆ ಅಂತ ಮನವಿ ಮಾಡ್ತೀವಿ. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ ರಾಯಭಾಗದಲ್ಲಿ ಒತ್ತಾಯ ಮಾಡಿದ್ದಾರೆ. ರಾಯಭಾಗ ತಾಲೂಕಿನ ಅಲಕನೂರಿನ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಶಾಸಕರಾದ ಪಿ ರಾಜೀವ್ ಮಾತನಾಡಿ, ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಯಾವ ಕ್ಷೇತ್ರಕ್ಕೂ ಕೂಡ ಅನುದಾನ ಬರುತ್ತಿಲ್ಲ. ಸಾರಿಗೆ ಇಲಾಖೆ ಸಂಪೂರ್ಣವಾಗಿ ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತಿದೆ. ಈ ಸರ್ಕಾರ ಜನತೆಯ ಶಾಪಕ್ಕೆ ಒಳಗಾಗಿರುವ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ರಾಜ್ಯಪಾಲರ ತೀರ್ಮಾನವನ್ನು ಪ್ರಶ್ನಿಸಿ ಮಾನ್ಯ ಸಿದ್ದರಾಮಯ್ಯನವರು ಉಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದರು. ದೀರ್ಘವಾದಂತಹ ವಿಚಾರಣೆಯನ್ನು ನಡೆಸಿದಂತಹ ಉಚ್ಚ ನ್ಯಾಯಾಲಯ ಮಾನ್ಯ ಸಿದ್ದರಾಮಯ್ಯನವರ ಅರ್ಜಿಯನ್ನು ವಜಾಗೊಳಿಸಿದೆ ಹಾಗೂ ಘನತೆ ವ್ಯಕ್ತ ಉಚ್ಚ ನ್ಯಾಯಾಲಯ ರಾಜ್ಯಪಾಲರ ತೀರ್ಮಾನವನ್ನು ಎತ್ತಿ ಹಿಡಿದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಸಂವಿಧಾನದ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಆದರೆ ಸಂವಿಧಾನದ ಮೇಲೆ ತೋರಿಸುವಂತಹ ಪ್ರೀತಿ ಗೌರವ ಎಷ್ಟು ನಾಟಕೀಯವಾಗಿತ್ತು, ಇವರ ಸ್ವಾರ್ಥಕ್ಕೆ ಅದನ್ನು ಹೇಗೆ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗಕ್ಕೆ ಗೌರವವನ್ನು ಕೊಡೋದಾದರೆ, ಸಂವಿಧಾನಕ್ಕೆ ಗೌರವವನ್ನು ಕೊಡೋದಾದರೆ, ಈಗ ನಿಮ್ಮ ವಿರುದ್ಧ ನಾಳೆಯಿಂದ ಒಬ್ಬ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ರ್ಯಾಂಕಿನ ಅಧಿಕಾರಿ ವಿಚಾರಣೆಯನ್ನು ಕೈಗೊಳ್ಳಬೇಕಾಗುತ್ತೆ. ನೀವು ಆರೋಪಿತರಾಗಿ ಹೇಗೆ ವಿಚಾರಣೆಗೆ ಒಳಗಾಗ್ತೀರಿ,
ಒಬ್ಬ ಮುಖ್ಯಮಂತ್ರಿಯನ್ನ ಒಬ್ಬ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ರ್ಯಾಂಕಿನ ಅಧಿಕಾರಿ ಹೇಗೆ ತನಿಖೆಗೆ ಒಳಪಡಿಸಬಹುದು? ಸೊ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ನೈತಿಕವಾದಂತಹ ಹೊಣೆಯನ್ನ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಹಿಂದೆ ಯಡಿಯೂರಪ್ಪನವರ ವಿಷಯದಲ್ಲಿ ಏನನ್ನ ಮಾತನಾಡಿದ್ರು ಅದೇ ರೀತಿ ಈಗ ನಡೆದುಕೊಳ್ಳಿ ಅನ್ನುವಂಥದ್ದು ಅಷ್ಟೇ ನಾನು ಸಿದ್ದರಾಮಯ್ಯ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ಳುತ್ತೇನೆ. ಬೇರೆ ಏನನ್ನೂ ಕೇಳ್ತಾ ಇಲ್ಲ. ನೀವು ಹಿಂದೆ ಯಾವ ಮಾತುಗಳನ್ನ ಆಡಿದ್ದೀರೋ ಅದೇ ಮಾತಿನ ಪ್ರಕಾರ ಈಗ ನಡೆದುಕೊಳ್ಳಿ. ಸರಿಯಾಗಿ ಕೆಲಸ ಮಾಡುವಂತೆ ಕೆಆರ್ಎಸ್ ಪಕ್ಷದ ಮುಖಂಡ ಸಲಹೆ. ಅಮೋಕ್ ಟಿವಿ ಸುದ್ದಿ ವಾಹಿನಿಯಲ್ಲಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆ ಎಡಬಲಿ ಸಾಮುವೇಲಪ್ಪ ಗುಂಡಿ ಮುಚ್ಚುವ ಕೆಲಸ ಮಾಡಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಮುಖಂಡ ಮಾಧ್ಯಮಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಲೋಕೋಪಯೋಗಿ ಎಡಬಲಿ ಸಾಮುವೇಲಪ್ಪ ಅವರೇ ಮಾಧ್ಯಮದಲ್ಲಿ ಸುದ್ದಿಯಾಗುವ ಮುನ್ನ ಗುಂಡಿಗಳನ್ನ ಕಂಡು ಮುಚ್ಚುವ ಕೆಲಸ ಮಾಡಿದ್ದರೆ ಅಮಾಯಕರು ಬಲಿಯಾಗುತ್ತಿರಲಿಲ್ಲ. ಸಾಹೇಬ್ರೆ, ನೀವು ಎಲ್ಲೆಲ್ಲಿ ಗುಂಡಿಗಳಿವೆ ಅವುಗಳನ್ನ ಡಾಂಬರ್ ಮೂಲಕ ಮುಚ್ಚುವ ಕೆಲಸ ಮಾಡಿ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ನಮಸ್ಕಾರ, ನನ್ನ ಹೆಸರು ಪಂಪಾಪತಿ ಅಡ್ಪಾದ್ ಅಂತೇಳಿ. ನಿನ್ನೆ ದಿನ ರಾಜ್ಯ ಹೆದ್ದಾರಿ 23 ಅಂಬೇಡ್ಕರ್ ಸರ್ಕಲ್ ಇಂದ ಹಿಡಿದು ವಾಲ್ಮೀಕಿ ಸರ್ಕಲ್ವರೆಗೂ ಧೂಳು ಮತ್ತು ತೆಗ್ಗು ಗುಂಡಿಗಳನ್ನು ಇವತ್ತು ಲೋಕೋಪಯೋಗಿ ಇಲಾಖೆ ಸಂಯುಕ್ತ ಇದರಲ್ಲಿ ಇವತ್ತು ಮುಚ್ಚತಾ ಇದ್ದಾರೆ. ಅದಕ್ಕೇನಾದರೂ ಯಾರಿಗಾದರೂ ನಾವು ಧನ್ಯವಾದ ಸಲ್ಲಿಸ್ಬೇಕಂತಿದ್ರೆ ಅದು ಮಾಧ್ಯಮ ಮಿತ್ರರಿಗೆ ಮಾತ್ರ ಆ ಶ್ರೇಯಸ್ ಸಲ್ಲಿಸ್ಬೇಕು. ಯಾಕಂತಂದ್ರೆ ಇವತ್ತು ಮಾಧ್ಯಮ ಮಿತ್ರರು ಮಾನಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಎತ್ತಿ ತೋರಿಸ್ತಾ ಇರೋ ಸಲುವಾಗಿ ಅಲ್ಲಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದ್ದಾವೆ. ಆದರೆ ಅಧಿಕಾರಿಗಳು ಸರ್ಕಾರ ಸಂಬಳ ಪಡೆದು ತಾವಾಗೆ ಸ್ವಯಂ ಪ್ರೇರಿತವಾಗಿ ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಯಾರಿಗೂ ಕೇಳಲ್ಲ ಎಂಬ ಬೇಜವಾಬ್ದಾರಿ. ಆದ್ರೆ ಆ ಜವಾಬ್ದಾರಿಯನ್ನ ಪತ್ರಕರ್ತರು ಸ್ವಯಂ ಅಭಿವೃದ್ಧಿಗೋಸ್ಕರ ನ್ಯೂಸ್ಗಳನ್ನ ಅಥವಾ ವರದಿಗಳನ್ನ ಮಾಡ್ತಾ ಇರೋದನ್ನ ನಾವು ಎಲ್ಲರೂ ಇವತ್ತು ಕೆಆರ್ಎಸ್ ಪಕ್ಷ ಆಗಿರ್ಬೋದು, ಮಾನ್ಯ ತಾಲೂಕಿನ ಸಾರ್ವಜನಿಕರಾಗಿರ್ಬೋದು, ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ. ಮುಖ್ಯವಾಗಿ ಇದು ಮಕ್ಕಳಿಗಾಗಿರ್ಬೋದು ಮತ್ತು ಪಾಲಕರಿಗೆ ದಿನ ಶಾಲೆಗೆ ತೆರಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದ, ಮುಂದಿನ ದಿನಗಳಲ್ಲಿ ಅಪಘಾತಗಳಾಗೋದು ತಡೀತದ ಅಥವಾ ನಿಲ್ತದ ಅನ್ನೋ ಉದ್ದೇಶದಿಂದ ನಾವು ಈ ಮಾತನ್ನು ಹೇಳ್ತಾ ಇದೀವಿ ಅಂತೇಳಿ. ಮಕ್ಕಳನ್ನ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರನ್ನಾಗಿ ಮಾಡಲು ಪೌಷ್ಟಿಕ ಆಹಾರವನ್ನ ತಪ್ಪದೆ ನೀಡಬೇಕು ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ, ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆ ವತಿಯಿಂದ ನಗರದ ಎಸ್ಎಸ್ಇಎ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಅಜಿಂ ಪ್ರೇಮ್ಜಿ ಫೌಂಡೇಶನ್ ನೆರವಿನಲ್ಲಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಿಸುವ ತಾಲೂಕು ಮಟ್ಟದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಕೊರತೆಯಾದಲ್ಲಿ ವಿವಿಧ ಕಾಯಿಲೆಗಳಿಗೆ ತುತ್ತಾಗುತ್ತಾರೆ. ಆದ್ದರಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮತೋಲನತೆ ಕಾಪಾಡಿಕೊಳ್ಳಲು ಪೌಷ್ಟಿಕ ಆಹಾರ ನೀಡಬೇಕಿದೆ. ಈ ಬಗ್ಗೆ ಪೋಷಕರಲ್ಲಿ ಅರಿವು ಮೂಡಿಸಬೇಕಾದ ಅಗತ್ಯವಿದೆ. ಮಕ್ಕಳ ಕಷ್ಟವನ್ನು ಅರಿತು ಅಜಿಂ ಪ್ರೇಮ್ಜಿ ಫೌಂಡೇಶನ್ 1,500 ಕೋಟಿಗೂ ಹೆಚ್ಚು ಆರ್ಥಿಕ ನೆರವು ಒದಗಿಸಿದ್ದಾರೆ. ಈ ಮೊದಲು 2 ದಿನ ಮೊಟ್ಟೆ ನೀಡಲಾಗುತ್ತಿತ್ತು, ಇನ್ನು ಮುಂದೆ 4 ದಿನ ಮಕ್ಕಳಿಗೆ ಮೊಟ್ಟೆ ದೊರೆಯಲಿದೆ. ಮಕ್ಕಳು ಪೌಷ್ಟಿಕ ಆಹಾರದ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳುವ ಜೊತೆಗೆ ಚೆನ್ನಾಗಿ ಓದಬೇಕು ಎಂದರು. ಶಾಲಾ ಶಿಕ್ಷಣ ಇಲಾಖೆ, ತಾಲೂಕು ಪಂಚಾಯಿತಿ ಮತ್ತು ನಗರಸಭೆ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಪೂರಕವಾದಂತಹ ಪೌಷ್ಟಿಕ ಆಹಾರ ವಿತರಣೆಯನ್ನ ತಾಲೂಕು ಮಟ್ಟದಲ್ಲಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನ ಏನು ಅಜೀಂ ಪ್ರೇಮ್ಜಿ ಅವರ ಸಂಸ್ಥೆಯಿಂದ ಅವ್ರ ಫೌಂಡೇಶನ್ ನಿಂದ ಇಡೀ ರಾಜ್ಯಕ್ಕೆ 2 ದಿವಸ ಕೊಡ್ತಾ ಇದ್ದಂತ ಮೊಟ್ಟೆಯನ್ನ ವಿದ್ಯಾರ್ಥಿಗಳಿಗೆ 2 ದಿವಸ ಅಂತ ಅಂದ್ರೆ ಪ್ರೈಮರಿ ಸ್ಕೂಲ್ ಇರ್ಬೋದು, ಪ್ರೀ ಪ್ರೈಮರಿ ಸ್ಕೂಲ್, LKG UKG ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಎಲ್ಲ ಸ್ಟಡಿ ಮಾಡತಕ್ಕಂತ ಇಡೀ ರಾಜ್ಯದ 55 ಲಕ್ಷ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು 4 ದಿವಸ ಹೆಚ್ಚಿನ ದಿನಗಳಲ್ಲಿ ಮೊಟ್ಟೆ ಕೊಡುವಂತ ಕಾರ್ಯಕ್ರಮವನ್ನ ಅವರು ಏರ್ಪಡಿಸಿದ್ದಾರೆ. ಮತ್ತೆ 2 ದಿವಸ ಕೊಡ್ತಿದ್ದೇನೆ, 4 ದಿವಸ ಎಕ್ಸ್ಟೆಂಡ್ ಮಾಡಿ ವಾರದ 6 ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಸಿಗಬೇಕು. ಪೌಷ್ಟಿಕ ಆಹಾರ ಬಹಳ ಉತ್ತಮ, ಅತ್ಯಂತ ಅವಶ್ಯಕ. ನಮ್ಮ ಮಕ್ಕಳಿಗೆ ಅನೇಕ ಆರ್ಥಿಕವಾಗಿ ಹಿಂದುಳಿದಕ್ಕಂತ ಹಳ್ಳಿಗಳಲ್ಲಿ ಬಡ ಕುಟುಂಬದ ಮಕ್ಕಳಿದ್ದಾರೆ. ಅವ್ರಿಗೆ ಶಾಲೆ ಬರಬೇಕಾದ್ರೆ, ಅವ್ರು ಕಲಿಬೇಕಾದ್ರೆ
ಒಳ್ಳೆ ಫುಡ್ ಸಿಗಬೇಕು ಅವ್ರಿಗೆ. ಆ ಒಳ್ಳೆ ಫುಡ್ ಸಿಕ್ಕಿದಾಗ ಮಾತ್ರ ದೈಹಿಕವಾಗಿ ಬಲಾಢ್ಯವಾದಾಗ ಮಾತ್ರ ಅವರು ಮಾನಸಿಕವಾಗಿ ಕೂಡ ಚೆನ್ನಾಗಿರ್ತಾರೆ, ವಿದ್ಯೆಯನ್ನು ಕಲಿತಾರೆ ಅನ್ನೋ ಒಂದು ಉದ್ದೇಶದಿಂದ ಅಜೀಂ ಪ್ರೇಮ್ಜಿ ಅವರು 1,500 ಕೋಟಿಗಿಂತಲೂ ಹೆಚ್ಚಿನ ಹಣವನ್ನು ಖರ್ಚು ಮಾಡಿ ಸುಮಾರು 55 ಲಕ್ಷ ಕೊಡ್ತಾರೆ ಅವರಿಗೆ ದೊಡ್ಡ ಚಪ್ಪಲೆಯಲ್ಲಿ, ಅವರಿಗೆ ಧನ್ಯವಾದಗಳು. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆವಿ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಮಕ್ಕಳು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಬೇಕು ಎಂದು ಉದ್ದೇಶದಿಂದ ಎಲ್ಲಾ ಹಂತದ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಿಸುವ ಕಾರ್ಯಕ್ರಮವನ್ನು ಸರ್ಕಾರ ಜಾರಿಗೆ ತಂದಿದೆ. ಇದರಿಂದ ಮಕ್ಕಳ ಹಾಜರಾತಿ ಸಂಖ್ಯೆ ಕೂಡ ಹೆಚ್ಚಾಗುವ ವಿಶ್ವಾಸವಿದೆ ಎಂದರು. ಆಹಾರ ಯೋಜನೆ ಕಾರ್ಯಕ್ರಮ ಇದು ಬಹಳ ವರ್ಷಗಳಿಂದ, ಹಿಂದೆ ಸಾಕಷ್ಟು ದಶಕಗಳಿಂದ ಇರತಕ್ಕಂತ ಕಾರ್ಯಕ್ರಮ. ಬಹುಶಃ ನಮಗೂ ಸಹ ನೆನಪಿದೆ, ಅವಾಗ ಬಿಸ್ಕೆಟ್ಸ್ ಅಂತ ಕೊಡ್ತಿದ್ರು, ನಂತರ ಉಪ್ಪಿಟ್ಟು ಅಂತ ಕೊಟ್ಟರು. ಇದು ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳು ಬೌದ್ಧಿಕವಾಗಿ ಚೆನ್ನಾಗಿರಬೇಕು, ಬೌದ್ಧಿಕವಾಗಿ ದೈಹಿಕವಾಗಿ ಚೆನ್ನಾಗಿದ್ರೆ ಬುದ್ಧಿಶಕ್ತಿ ಚೆನ್ನಾಗಾಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಇದ್ಲು ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮ. ಈಗ ನಾವು ಏನು ಅಕ್ಷರದಾಸವಾದ ರೂಪದಲ್ಲಿ ಬೇರೆ ಬೇರೆ ಮೆನುವನ್ನು ಕೊಟ್ಟು ಅನ್ನ ಸಾಂಬಾರು ಇತ್ಯಾದಿ ಎಲ್ಲ ಸಹ ಮಾಡ್ಕೊಂಡು ಬರ್ತಾ ಇದ್ವಿ. ಮತ್ತು ಇತ್ತೀಚೆಗೆ 2 ದಿನಗಳಿಗೆ ಕೋಳಿ ಮೊಟ್ಟೆ ಅಥವಾ ಬಾಳೆಹಣ್ಣು ಅಥವಾ ಚಿಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. 2 ದಿನಕ್ಕೆ ಮಾತ್ರ ಕೊಡ್ತಾ ಇದ್ವಿ. ಈಗ ಸರ್ಕಾರ ಈಗೇನು ಆದೇಶ ಆಯಿತು ಅಂತಂದ್ರೆ 2 ದಿನಗಳ ಪೌಷ್ಟಿಕ ಆಹಾರದ ಜೊತೆಗೆ 4 ದಿನಗಳಿಗೂ ಸಹ ಎಕ್ಸ್ಟೆಂಡ್ ಮಾಡಬೇಕು ಅಂತಕ್ಕಂಥದ್ದು ಅಜೀಂ ಫ್ರೇಮ್ ಫೌಂಡೇಶನ್ನ ವತಿಯಿಂದ ಇದಕ್ಕೆ 4 ದಿನಗಳಿಗೆ ಆಗ್ತಕ್ಕಂಥ ಹೆಚ್ಚುವರಿ ಮೊಟ್ಟೆ ಹಣವನ್ನು ಆ ಸಂಸ್ಥೆಯವರು ವಹಿಸಿಕೊಂಡಿರೋದ್ರಿಂದ ಈಗ ನಮ್ಮ ಸರ್ಕಾರದ 2 ದಿನಗಳ ಜೊತೆಗೆ 4 ದಿನಗಳ ಮೊಟ್ಟೆ ವಿತರಣೆ ಕಾರ್ಯಕ್ರಮವನ್ನು ಈ ದಿನ ಸಾಂಕೇತಿಕವಾಗಿ ರಾಜ್ಯ ಮಟ್ಟದಲ್ಲಿ ಈಗ ಆಲ್ರೆಡಿ ಸ್ಟೇಟ್ ಕಾರ್ಯಕ್ರಮವನ್ನು ಯಾದಗಿರಿನಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಹಾಗೆ ಎಲ್ಲಾ ತಾಲೂಕಲ್ಲೂ ಸಹ ಇವತ್ತು ಮಾನ್ಯ ಸಂಬಂಧಪಟ್ಟ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮಗಳು. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ, ನಗರಸಭೆ ಆಯುಕ್ತ ಡಿಎಂ ಗೀತಾ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಉಪಾಧ್ಯಕ್ಷ ಫರೀದ್ ಸೇರಿದಂತೆ ಇನ್ನಿತರರು ಅಧಿಕಾರಿಗಳು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗೌರಿಬಿದನೂರು ತಾಲೂಕಿನ ಚಿಕ್ಕ ಹೊಸಳ್ಳಿ ಗ್ರಾಮದಲ್ಲಿ ಕುಡಿದ ಅಮಲಿನಲ್ಲಿ ಮಗ ತನ್ನ ತಾಯಿಯನ್ನೇ ಕೊಲೆ ಮಾಡಿದ ಭೀಕರ ಘಟನೆ ನಡೆದಿದೆ. ಮಂಗಳವಾರ ರಾತ್ರಿ 11 ಗಂಟೆಯ ಸುಮಾರಿಗೆ ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಆರೋಪಿಯನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಪ್ರತಿನಿತ್ಯ ತಾಯಿ ಮಗ ಕುಡಿದು ಗಲಾಟೆ ಮಾಡಿಕೊಳ್ಳುತ್ತಿದ್ದು ತಾಯಿಯ ಅಕ್ರಮ ಸಂಬಂಧ ವಿಚಾರವಾಗಿ ಗಲಾಟೆ ನಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ. ಮೃತ ಮಹಿಳೆ ರಮಾಂಚಿನಮ್ಮ ಎಂಬುವವರು ತಮ್ಮ 27 ವರ್ಷದ ಮಗ ಚಂದ್ರಶೇಖರ್ನಿಂದ ಸಾವನ್ನಪ್ಪಿದ್ದಾರೆ. ಚಂದ್ರಶೇಖರ್ ಕುಡಿತದ ಚಟಕ್ಕೆ ದಾಸನಾಗಿದ್ದನು. ಇನ್ನು ಕಳೆದ ರಾತ್ರಿ ಗಂಡನನ್ನ ಕಳೆದುಕೊಂಡಿದ್ದ ತಾಯಿಯ ಅಕ್ರಮ ವಿಚಾರಕ್ಕೆ ಪ್ರತಿದಿನ ತಾಯಿ ಮಗನ ನಡುವೆ ಗಲಾಟೆ ನಡೆಯುತ್ತಲೇ ಇತ್ತು. ಘಟನೆ ನಡೆದ ರಾತ್ರಿ ಚಂದ್ರಶೇಖರ್ ಕುಡಿದ ಅಮಲಿನಲ್ಲಿ ತಾಯಿಗೆ ಹೊಡೆಯುವುದಾಗಿ ಬೆದರಿಸಿದ್ದಾನೆ. ಇಬ್ಬರ ನಡುವೆ ಜಗಳ ಶುರುವಾಗಿ ಬಿಟ್ಟಿದೆ. ಇದೇ ವೇಳೆ ಮಗ ಪಕ್ಕದಲ್ಲಿದ್ದ ಕಲ್ಲಿನಿಂದ ತಲೆಯ ಮೇಲೆ ಎತ್ತಿ ಹಾಕಿಬಿಟ್ಟಿದ್ದಾನೆ. ತಲೆಗೆ ಬಿದ್ದ ಗಂಭೀರ ಪೆಟ್ಟಿನಿಂದ ತಾಯಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಸದ್ಯ ಚಂದ್ರಶೇಖರ್ ಅವರಿಗೆ 2 ಮಕ್ಕಳು ಇದ್ದಾರೆ. ಇವರ ಕುಡಿತದ ಚಟಕ್ಕೆ ಬೇಸತ್ತು ಅವರ ಪತ್ನಿ ಗಂಡನನ್ನ ಬಿಟ್ಟು ಹೋಗಿದ್ದಾಳೆ. ತಾಯಿ ಮತ್ತು ಮಗನ ನಡುವಿನ ಗಲಾಟೆಗೆ ಅಕ್ರಮ ಸಂಬಂಧದ ವಿಚಾರ ಕಾರಣವಾಗಿರಬಹುದು ಎಂದು ಸ್ಥಳೀಯರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಘಟನೆ ನಡೆದ ತಕ್ಷಣ ಮಾಹಿತಿ ತಿಳಿಯುತ್ತಿದ್ದಂತೆ ಮುಂಜಾನೆ 3 ಗಂಟೆ ಸಮಯದಲ್ಲಿ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ, ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಚಂದ್ರಶೇಖರ್ ಅವರನ್ನ ವಶಕ್ಕೆ ತೆಗೆದುಕೊಂಡು ಸದ್ಯ ತನಿಖೆಯನ್ನ ಮುಂದುವರೆಸಿದ್ದಾರೆ. ಆರ್ ಮಂಜುನಾಥ್, ಅಮೋಘ್ ಟಿವಿ, ಗೌರಿಬಿದನೂರು. ಏನಾಗ್ಬೇಕು ಅಜ್ಜಿ ಅವರು ಸತ್ತಿರೋರು ನಿಮ್ಗೆ ಮಗಳು ಏನ್ ಹೆಸರು? ಏನಾಯ್ತು ರಾತ್ರಿ ಏನಾಯ್ತು ಇಲ್ಲಿ ಗಲಾಟೆಗೆ? ತಾಯಿ ಮಗನು ಕಿತ್ಲಾಡ್ತಾ ಇದ್ರು, ಕಿತ್ಲಾಡ್ತಾ ಇದ್ರು ಸುತ್ತಮುತ್ತ ಮನೆಯವರು ಬಂದು ಗಂಧ ಬಾಡ್ಸಿಬಿಟ್ಟು ತಳ್ಳಿ ಬಿಟ್ಟು ಮಗನು. ಮಗನೇನಾ? ಏನ್ ಹೆಸರು? ಚಂದ್ರಶೇಖರ್. ಏನಕ್ಕೆ ಗಲಾಟೆ ಏನಕ್ಕಾಗಿತ್ತು? ಅವನು ಕುಡ್ದಿತ್ತ, ಅವ್ರ ತಾಯಿ ಮುದ್ದಿಲಾಗಿತ್ತು, ಎಲ್ಲಿಗೂ ಹೋಗಿದ್ಲು. ನಿಮಗೆ ಮನೆ ಗಲಾಟೆಗಳಾಗ ಅಲ್ಲೇ ಟೆನ್ಷನ್ ಮಾಡ್ಕೊಂಡು ಬಂದು ಮನೆ ತಂದ್ಬಿಟ್ಲು. ಹೋಗಿ ಸ್ನಾನಕ್ಕೆ ಅಂತ ಹೋಗಿ ಎರಡು ಹಾಕಿದ. ನಾವು ಅವ್ರ ದೊಡ್ಡಪ್ಪ ಇದ್ದ,
ಕೋಲ್ ಕಿತ್ಕೊಂಡು ಆ ಅಮ್ಮನಿದ್ದು ಪರ್ಕೆ ತಗೊಂಡು ಪರ್ಕೆಗೊಂದು ನಾಲ್ಕು ಏಟು ಹಾಕಿದ್ವಿ. ಹಾಕ್ತಾನೆ ಅವರ ಬಂದು ಇವ್ರು ಬಂದು ಸುತ್ತಮುತ್ತ ಎಲ್ಲ ಸೇರ್ಗಂಡು ಒಡೆದು ಬಿಟ್ಟು ಕಿತ್ತಳ್ಳಿ ಬಿಟ್ಟು ಅಂತ ಕಲ್ಲು ತಾಕ್ಬಿಟ್ಟ. ಅಷ್ಟೇ ಸರ್. ನಿಮ್ಗೆ ಯಾವಾಗ ಗೊತ್ತಾಯ್ತು ವಿಚಾರ, ನೀವು ಇಲ್ಲೇ ಇದ್ರಾ? ನಾನು ಕೈಲಿ ಆಗಲ್ಲ, ಕಾಲುಗಳಾಗಲ್ಲ, ಕುರಿ ದಬ್ಬಿಟ್ಟು ಹೇಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ. ನಾನು ಎದ್ದು ಬರೋಸ್ಕ ಇಲ್ದೇ ಬಾಕಿದ್ರು ಬಂದ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಟ್ಟೆ. ದೇವನಹಳ್ಳಿ ತಾಲೂಕು ವಿಜಯಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ 2023-24 ಸಾಲಿನ ವಾರ್ಷಿಕ ಮಹಾಸಭೆಯು ಪಟ್ಟಣದ ಓಂಕಾರೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಬಮೂಲ್ ನಿರ್ದೇಶಕ ಶ್ರೀನಿವಾಸ್ ಮಾತನಾಡಿ, ಹಾಲು ಉತ್ಪಾದಕರಿಗೆ ಯಾವುದೇ ಕಾರಣಕ್ಕೂ 1.5 ರೂಪಾಯಿ ಕಡಿಮೆ ಮಾಡಬಾರದು ಎಂದು ಚರ್ಚೆ ಮಾಡಿದವನು ನಾನು. ನಂತರ ಮುಖ್ಯಮಂತ್ರಿಗಳು ಮಾಗಡಿ ತಾಲೂಕಿನ ಕಾರ್ಯಕ್ರಮದಲ್ಲಿ ಅಲ್ಲಿನ ಮುಖಂಡರು ಹಾಲು ಉತ್ಪಾದಕರಿಗೆ ಹೆಚ್ಚು ವೆಚ್ಚವಾಗುತ್ತಿದೆ, 1.5 ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರದು ಅಂತ ಮನವರಿಕೆ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ದರದಲ್ಲಿ ಹಾಲು ಉತ್ಪಾದಕರಿಗೆ ಕಡಿಮೆ ಮಾಡಿದರೆ ನಾನು ನಿಮ್ಮ ಜೊತೆ ನಿಲ್ಲುತ್ತೇನೆ. ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಹಾಲು ಉತ್ಪಾದಕರ ಖರ್ಚು ವೆಚ್ಚದ ಬಗ್ಗೆ ಮನವಿ ಪತ್ರ ನೀಡೋಣ ಅಂತ ತಿಳಿಸಿದರು. ನಾನೇ ಅದಕ್ಕೆ ವಿರೋಧ ಮಾಡಿದ್ರು ಆ ಮೀಟಿಂಗ್ ಅಲ್ಲಿ. ಯಾವುದೇ ಕಾರಣಕ್ಕೂ ನೀವು 1 ರೂಪಾಯಿ ಕಮ್ಮಿ ಮಾಡಲಿಲ್ಲ. ನೀವು ಮಾಡಿದ್ರೆ ದೇವನಹಳ್ಳಿ ನಿರ್ದೇಶಕರು ಇದಕ್ಕೆ ವಿರೋಧ ಮಾಡಿದ್ರೆ ಅಂತ ರೆಜಿಸ್ಟ್ರೇಷನ್ ಪಾಸ್ ಮಾಡಿ ನೀವು ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರ್ತಿ ಕೇಳಿಸಿಬಿಡಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ 1 ರೂಪಾಯಿ ಕಮ್ಮಿ ಮಾಡಿಲ್ಲ. ಅರ್ಥ ಆಯ್ತಾ? ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮಾಗಡಿಯಲ್ಲಿ ಮೊನ್ನೆ ಒಂದು ಕಾರ್ಯಕ್ರಮ, ಒಕ್ಕೂಟದ ಕಾರ್ಯಕ್ರಮ ಇನಾಗ್ರೇಷನ್ ಹೋಗಿದ್ರು. ಅಲ್ಲಿ ನಾನು ಅವತ್ತು ಈ ಸಭೆ ಬಿದ್ದಿದ್ದೀನಿ, ನಾನು ಹೋಗಿಲ್ಲ, ನಾನು ಹೋಗ್ಬೇಕಿತ್ತು. ಕರ್ತಾ ಇಲ್ಲ, ಅಲ್ಲಿ ಪ್ರಪೋಸಲ್ ಹೇಳಿದ್ದಾರೆ. ನಮ್ಮ ಆಡಳಿತ ಮಂಡಳಿ ಅವರು ಉಪಾಧ್ಯಕ್ಷರು ಅಧ್ಯಕ್ಷ ಎಲ್ಲ ಸೇರಿ ಹೇಳಿದ್ದಾರೆ, ಏನು ಆ ರೈತರಿಗೆ ಆಗಿನ ತರ ಸಾಕಾಗ್ತಾ ಇಲ್ಲ, ಖರ್ಚು ವೆಚ್ಚ ಜಾಸ್ತಿ ಬರ್ತಾ ಇದೆ, ದಯಮಾಡಿ ಮಾರಾಟ ಜಾಸ್ತಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮನವಿ ಮಾಡಿದ್ದಾರೆ. ಆಯ್ತು, ಮುಂದಿನ ದಿನದಲ್ಲಿ ಯೋಚನೆ ಮಾಡೋಣ ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ. ಇವತ್ತು ನಾನು ನಮ್ಮ ಆಡಳಿತ ಮಂಡಳಿಗೆ ಈ ಸಂದರ್ಭದಲ್ಲಿ ಹೆಚ್ಚು ಹಾಲು ಸರಬರಾಜುದಾರರಿಗೆ ಉಚಿತವಾಗಿ ಹಾಲಿನ ಕ್ಯಾನ್ ನೀಡಿದ್ರು. ಹಾಲು ಉತ್ಪಾದಕರ ಮಕ್ಕಳಿಗೆ ಪ್ರೋತ್ಸಾಹಧನ ನೀಡಿದ್ರು. ಕಾರ್ಯಕ್ರಮದಲ್ಲಿ ಬಮೂಲ್ನ ಸಿಬ್ಬಂದಿ ವರ್ಗ, ಸಹಕಾರ ಇಲಾಖೆ ಅಧಿಕಾರಿ, ಹಾಲು ಉತ್ಪಾದಕರು, ಸಾರ್ವಜನಿಕರು ಇದ್ದರು. ಅಕ್ಷಯವಿ, ಅಮೋಕ್ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ತಾಲೂಕು ಬಿಜೆಪಿ ವತಿಯಿಂದ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಜಯಂತಿ, ಬಿಜೆಪಿ ಸದಸ್ಯತ್ವ ಅಭಿಯಾನ ಮತ್ತು ಸೇವಾ ಪಾಕ್ಷಿಕ ಕಾರ್ಯಕ್ರಮ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಸುಂದರೇಶ್ ಮಾತನಾಡಿ, ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ತಂದೆ ತಾಯಿಯರ ಪ್ರೀತಿ ಮತ್ತು ವಾತ್ಸಲ್ಯದಿಂದ ವಂಚಿತರಾದರು. ಆದರೆ ದೀನದಯಾಳಜಿಯವರು ತಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳು ಮತ್ತು ಸಂಕಟಗಳಿಂದ ಶಕ್ತಿಯನ್ನು ಗಳಿಸಿದರು ಮತ್ತು ವಿಶಿಷ್ಟ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡರು. ಆರ್ಎಸ್ಎಸ್ ಶಿಕ್ಷಣ ವಿಭಾಗದಲ್ಲಿ ಶಿಕ್ಷಣ ಮತ್ತು ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಅವರು ಸಂಘದ ಅಜೀವ ಪ್ರಚಾರಕರಾದರು. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ರಾಜಕೀಯ ಪ್ರವೇಶಿಸಿದರು. ಭಾರತೀಯ ಜನಸಂಘದ ಪ್ರಾರಂಭದಿಂದ 1967 ಪ್ರಧಾನ ಕಾರ್ಯದರ್ಶಿಯಾದರು ಮತ್ತು ನಂತರ 29 ಡಿಸೆಂಬರ್ 1967 ಜನಸಂಘದ ಅಧ್ಯಕ್ಷರಾದರು ಅಂತ ತಿಳಿಸಿದರು. ಆಶ್ರಯದಲ್ಲಿ ಬೆಳೆದಂತ ಈ ಪುಣ್ಯಾತ್ಮ ಅನೇಕ ಒಂದು ದೇಶದ ಒಂದು ಹಿಂದುತ್ವದ ಬಗ್ಗೆ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮ ದೇಶ ಒಳ್ಳೆಯ ಸ್ಥಾನಮಾನ ಹೋಗಬೇಕು ಅಂತ ಅವತ್ತಿಂದ ಚಿಂತೆ ಮಾಡಿಕೊಂಡು ಒಳ್ಳೆ ವಿದ್ಯಾಭ್ಯಾಸ ಅಂತ ಕೊಟ್ಟಂತಹ ಈ ವ್ಯಕ್ತಿ 1933 ಇಸ್ವಿಯಲ್ಲಿ ಏನು ಆರ್ಎಸ್ಎಸ್ನ ಒಂದು ಪರಿಚಯವಾಗ್ತದೆ, ಆ ಪರಿಚಯದ ಮುಖಾಂತರ ಇವರು ಸಹ ಆರ್ಎಸ್ನ ಪರಿಚಯ ಆದ ನಂತರ 1951 ಇಸ್ವಿಯಲ್ಲಿ ನಮ್ಮ ದೀಪದ ಗುರುತಿನ ಜನಸಂಘ ಎಂಬ ಒಂದು ಪಕ್ಷ ಸ್ಥಾಪನೆ ಆಗ್ತದೆ. ಆ ಜನಸಂಘದ ಪ್ರಪ್ರಥಮ ಪ್ರಧಾನ ಕಾರ್ಯದರ್ಶಿಯಾಗಿ ಸಹ ಇವರು ಸೇವೆ ಮಾಡ್ತಾರೆ. ಏನು ಮಾಡಿದಂತ ಇವರು 1963 ಇಸ್ವಿ ಫೆಬ್ರವರಿ 11 ಮಗಲ್ ಸರಾಯ್ ಎಂಬ ರೈಲ್ವೆ ಸ್ಟೇಷನ್ ಅಲ್ಲಿ ನಿಗೂಢವಾಗಿ ಸಾವನ್ನಪ್ಪುತ್ತಾರೆ. ಇಂಥ ಪುರುಷರು ಮಾಡಿದಂತ 1951 ಇಸ್ವಿಯಲ್ಲಿ ಜನಸಂಘ ದೀಪದ ಗುರುತಿಂದ ಬಂದಂತ ನಮ್ಮ ಭಾರತೀಯ ಜನತಾ ಪಕ್ಷ 1980 ಭಾರತೀಯ ಜನತಾ ಪಕ್ಷವಾಗಿ ಉದಯವಾಗುತ್ತದೆ. 1980 ಇಸ್ವಿಯಲ್ಲಿ ಉದಯವಾದಂತಹ ಪಕ್ಷ ಇವತ್ತು ನೆಚ್ಚಿನ ಪ್ರಧಾನಮಂತ್ರಿಗಳು
ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಗ್ಬೇಕಂದ್ರೆ ಇಂಥ ಪುಣ್ಯಾತ್ಮನ್ ಕಟ್ಟಿದಂತ ಪಾಯ ಪಾಯ ಗಟ್ಟಿಗಿದ್ರೆ ಮನೆ ಗಟ್ಟಿಯಾಗಿರ್ತದೆ. ಪಕ್ಷ ಅವತ್ತು ಗಟ್ಟಿಯಾಗಿ ಕಟ್ಟಿದಂತ ದೀನ್ ದಯಾಳ್ ಉಪಾಧ್ಯಾಯರ ಕಟ್ಟಿದಂತ ಪಕ್ಷ ಇವತ್ತು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಕೊಟ್ಟಂತ ಕೊಡುಗೆ ಏನಿದೆ ಅದೆಲ್ಲ ನಿಮ್ಗೆ ನಮ್ಗೆ ಸಲ್ಲುತ್ತೆ. ಆದ್ರಿಂದ ನಾವು ಸಹ ನೀವು ಸಹ ಏನಿವತ್ತು ಪ್ರತಿ 5 ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಭಿಯಾನ ಸ್ಟಾರ್ಟ್ ಆಗಿದೆ. ಏನು September 2 ನೆಚ್ಚಿನ ಪ್ರಧಾನಮಂತ್ರಿ. ಜಿಲ್ಲಾ ಕಾರ್ಮಿಕ ಪ್ರಕೋಷ್ಠ ಸಂಚಾಲಕ ಅಂಬರೀಶ್ ಗೌಡ ಮಾತನಾಡಿ, ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಸದಸ್ಯತ್ವ ಅಭಿಯಾನ ಹಬ್ಬದ ವಾತಾವರಣದಲ್ಲಿ ಮಾಡುತ್ತಿದ್ದಾರೆ. ಆದರೆ ನಮ್ಮಲ್ಲಿ ಸದಸ್ಯತ್ವ ಅಭಿಯಾನ ಪ್ರಾರಂಭಿಸಲು ಸರಿಯಾದ ವಿಚಾರ ನೀಡದ ಕಾರಣ ತಡವಾಗಿದೆ. ದೇಶಾದ್ಯಂತ ನಡೆಯುತ್ತಿರುವ ಅಭಿಯಾನ ನಮ್ಮಲ್ಲೂ ಯಶಸ್ವಿಯಾಗಬೇಕಾದರೆ ಎಲ್ಲರೂ ಪ್ರಾಮಾಣಿಕವಾಗಿ ಮಾಡಬೇಕು. ತಡವಾಗಿದೆ ಅಂತ ಯಾರ ಮೇಲೂ ದೂಡದೆ ಕೆಲಸ ಮಾಡಬೇಕು. ಈ ಅಭಿಯಾನದ ಅವಧಿ ವಿಸ್ತರಿಸಬಹುದು ಇಲ್ಲದಿರಬಹುದು ಅಂತ ತಿಳಿಸಿದರು. ತಾರೀಕು ಇನ್ನು 2-3 ದಿವಸದಲ್ಲಿ ಕೊನೆಯಾಗುವಂತ ಪರಿಸ್ಥಿತಿಯಲ್ಲಿ ನಾವು ಸಭೆಯನ್ನು ಕರೆದಿದ್ದೀವಿ. ಹಾಗಾಗಿ 2 ತಾರೀಕಿಂದಲೇ ಪ್ರಾರಂಭ ಇಡೀ ದೇಶದಲ್ಲಿ ನಡೀತಾ ಇದೆ. ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲೆಗಳಲ್ಲಿ ಬಹಳ ಹಬ್ಬದ ವಾತಾವರಣ ರೀತಿಯಲ್ಲಿ ಮಾಡ್ತಾ ಇದ್ರು ಕೂಡ ನಾವಿನ್ನು ಈಗ ಎಚ್ಚರಿಸ್ಕೊಳ್ತಾ ಇದ್ವಿ. ಯಾರಿಗೆ ಎಲ್ಲರನ್ನೂ ನಮ್ಮ ಸ್ನೇಹಿತರನ್ನ ಎಲ್ಲ ಬಿಜೆಪಿ ಸ್ನೇಹಿತರನ್ನ ಎಲ್ಲರನ್ನು ಕೇಳಿದಾಗ ನಮ್ಮ ಮಾಹಿತಿ ಇಲ್ಲ, ನಮ್ಮ ಮೀಟಿಂಗ್ ಕರೆದು ನಮ್ಗೆ ಏನು ಜವಾಬ್ದಾರಿ ಕೊಟ್ಟಿಲ್ಲ. ಹಾಗಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು 2-3 ದಿವಸದಿಂದ ಚುರುಕು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಬೂತ್ ವೈಸ್ ಏನು ಬೂತ್ ಕಮಿಟಿ ಇದೆ, ನಾವು ಬೂತ್ ಕಮಿಟಿ ಮಾಡಿದ್ವಿ, ಪಂಚರತ್ನ ಮಾಡಿದ್ವಿ, ಅದನ್ನೆಲ್ಲ ಪ್ರತಿ ಒಂದು ಸಭೆ ತಗೊಂಡು ಹೋಬಳಿ ಮತ್ತು ನಗರ 2 ನಗರ ಮತ್ತು ಹೋಬಳಿಗಳೆಲ್ಲ ಸೇರಿ ಈಗಾಗಲೇ ನಾವು ಮೀಟಿಂಗ್ ಮಾಡಿ ಸಭೆ ಮಾಡಿ ಅವ್ರನ್ನೆಲ್ಲ ಕೆಲಸ ಮಾಡಿ ಮಾಡೋ ಜನ ಬಹಳ ಇದ್ದಾರೆ, ಮಾಡಿಸ್ಕೊಳ್ಳೋ ಜನ ಬಹಳ ಇದ್ದಾರೆ. ಪುನೀತ ಮೇಡಮ್ ಅವ್ರು ಹೇಳಿದಾಗ ಹೋದಾಗ ಯಾರು ನಾವೇನು ಮಾಡಲ್ಲ, ನಮ್ಮಿಂದ ಆಗಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ಬಟ್ ಮಾಡ್ಲಿಕ್ಕೆ ಟೈಮ್ ತಗೊಂಡಿದೆ. ಹಾಗಾಗಿ ಒಂದು ಬೂತ್ಗೆ ನಾವು ಒಂದು 10 ಜನ ನಿಯೋಜನೆ ಮಾಡಿ ಇಡೀ ತಾಲೂಕಲ್ಲಿ ಪ್ರತಿ ಬೂತ್ಗೆ 10 ಜನ ಬಿಟ್ಟಿದ್ರೆ ಇವತ್ತು ನಮ್ಮ ತಾಲೂಕು ಬಹಳ ಯಶಸ್ವಿಯಾಗಿ ಆಗ್ತಾ ಇತ್ತು ಇರಲಿ. ಅದಕ್ಕೆಲ್ಲ ನಾವೇ ಕಾರಣ ಇದ್ದೀವಿ. ಎಲ್ಲರೂ ಎಲ್ಲರೂ ನಾವೆಲ್ಲ ಹೊಡೆ ಬರಬೇಕಾಗ್ತಿದೆ. ಕಡೆಗೆ ಯಾರು ಎಷ್ಟು ಮಾಡಿದ್ದೀರಾ, ಎಷ್ಟು ಆಗಿದೆ, ಏನ್ ಕೆಲಸ ಮಾಡಿದ್ದೀರಾ ಅನ್ನೋದು ಮಾತ್ರ ಉಳ್ಕೊಂತಿದೆ. ಕೆಲಸ ಮಾತ್ರ ಉಳಿತಿದೆ, ರೀಸನ್ಸ್ ರೀಸನ್ ಆಗಿ ಉಳ್ಕೊಂತಿದೆ, ರಿಸಲ್ಟ್ ಮಾತ್ರ ಏನಂತ ಕೇಳ್ತಾರೆ. ಹಾಗಾಗಿ ನಾವೆಲ್ಲ ಕೆಲಸ ಮಾಡೋಣ, ನಾವು ಯಾರ ಮೇಲೆ ದೂಷಣೆ ಇಲ್ಲ. ಹಾಗಾಗಿ ನಾವು ಇನ್ನೂ ಸ್ವಲ್ಪ ಕೆಲಸ ಮಾಡಿದಕ್ಕೆ ಯಾರಾದ್ರೂ ಏನಾದ್ರು ಸಜೆಷನ್ ಇದ್ರೂ ಕೊಡ್ರಿ, ಇಲ್ಲಾಂದ್ರೆ ಬೂತ್ ಕತ್ತ ಜನ ಇದ್ರೆ ಆ ಬೂತ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ, ನಮ್ ಬೂತ್ ಗೊತ್ತಿದೆ, ಹೋಬಳಿ ಗೊತ್ತಿದೆ, ಟೌನ್ ಗೊತ್ತಿದೆ. ಹಾಗಾಗಿ ನಮ್ದು 29 ಬೂತ್ ನಗರದಲ್ಲಿದೆ, 23 ವಾರ್ಡ್ ಇದೆ. ಹಾಗಾಗಿ ಅದನ್ನ ಚಾಲನೆ ಕೊಟ್ಟು ಮಾಡಂತ ಕೆಲಸನ ಯಾರು ಬರ್ಲಿ ಬರ್ದೆ ಹೋಗ್ಲಿ ರಥ ಎಳಿಬೇಕಲ್ವ. ಇಲ್ಲಿ ನಮ್ಮ ನಾವೆಲ್ಲ ಇವತ್ತು ನಿನ್ನೆ ಮೊನ್ನೆ ಬಂದಿದ್ದೀರಿ, ದೊಡ್ಡ ದೊಡ್ಡವರು ಇಲ್ಲಿ MLA ಟ್ರೈ ಮಾಡಿದಂತವ್ರು, MP ಆಗಿರೋಂಥವ್ರು ಕೂಡ ನಿನ್ನೆ ಮೊನ್ನೆ ಬಂದಿದ್ದಾರೆ. ಈ ನಮ್ಮ ಸ್ವಾಮಿಗಳು ಇಬ್ಬರನ್ನು ಈ ಇಡೀ ಭಾರತೀಯ ಜನತಾ ಪಾರ್ಟಿ. ಇನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ HM ರವಿಕುಮಾರ್, ತಾಲೂಕು BJP ಮುಖಂಡರು ಹಾಗೂ ಗುರುಸ್ವಾಮಿ ವಿಜಯ್ ಕುಮಾರ್ ಇತರರು ಹಾಜರಿದ್ದರು. ಅಕ್ಷಯ್ವಿ, ಅಮೋಕ್ TV, ದೇವನಹಳ್ಳಿ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಮ್ಯಾಕಪೋತನಹಳ್ಳಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ವತಿಯಿಂದ ಹುಸೇನ್ ಬಿ ಅವರಿಗೆ ವಾತ್ಸಲ್ಯ ಯೋಜನೆಯಡಿಯಲ್ಲಿ ಮನೆಯನ್ನು ನಿರ್ಮಿಸಿ ಕೊಡಲಾಯಿತು. ನೂತನ ಮನೆಯ ಹಸ್ತಾಂತರದಲ್ಲಿ ಜಿಲ್ಲೆಯ ಗೌರವಾನ್ವಿತ ನಿರ್ದೇಶಕರಾದ ಪ್ರಶಾಂತ್ CS, ಪ್ರಾದೇಶಿಕ ವಿಭಾಗದ ಯೋಜನಾಧಿಕಾರಿಗಳಾದ ಶ್ರೀಮತಿ ಸಂಧ್ಯಾ ಶೆಟ್ಟಿ ಹಾಗೂ ಚಿಂತಾಮಣಿ ತಾಲೂಕಿನ ಯೋಜನಾಧಿಕಾರಿಗಳಾದ ವಿನೋದ್, ಮೇಲ್ವಿಚಾರಕರಾದ ಶ್ರೀಮತಿ ಲತಾ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೀಮತಿ ಅನಿತಾ, ಚಿಂತಾಮಣಿ ತಾಲೂಕಿನ ಭಾರತೀಯ ಸೇವಾ ಸಂಘದ ಕೋಶಾಧಿಕಾರಿಗಳಾದ ವಿಶ್ವನಾಥ್, ಎರಗಂಪಲ್ಲಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಮುನಿಯಮ್ಮ ಮತ್ತು ಪದಾಧಿಕಾರಿಗಳು, ಊರಿನ ಗ್ರಾಮಸ್ಥರಾದ ಶಿವಣ್ಣ, ಆನಂದ್ ರೆಡ್ಡಿ, ಬೈರೆಡ್ಡಿ ಹಾಗೂ ವಲಯ ಸೇವಾ ಪ್ರತಿನಿಧಿಗಳಾದ ರೋಜಾ ಸುಕನ್ಯಾ, ಬೈರೆಡ್ಡಿ ಮತ್ತು ಸಂಘದ ಸದಸ್ಯರು ಉಪಸ್ಥಿತಿಯಲ್ಲಿ ವಾತ್ಸಲ್ಯ ಮನೆಯನ್ನು ಹಸ್ತಾಂತರ ಮಾಡಲಾಯಿತು. ವೆಂಕಟಚಲಪತಿ, ಅಮೋಕ್ TV, ಚಿಂತಾಮಣಿ. ಇದಿಷ್ಟು ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.